ವಿಚ್ ಈ ನಿಮ್ಮ ಮುಂದೆನೂ ನಾನು ಅದನ್ನೇ ಹೇಳ್ತೀನಿ, ನಾಳೆನೂ ಅದೇ ಹೇಳ್ತೀನಿ, ನೆನ್ನೆನೂ ಅದೇ ಹೇಳ್ತಾ ಇದ್ದೀನಿ. ಈ ಮೂಲಕ ನನ್ನ ಕೆಲವು ಸ್ನೇಹಿತರುಗಳಿದ್ದಾರೆ, ಅವರ ಪರ ನಿಲ್ತೀನಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಒಂದು ನಿಮಿಷ, ಯಾರು ಒಬ್ಬೊಬ್ಬರು ಕೇಳಿದ್ರೆ ಒಂದು ನಿಮಿಷ ಸರ್. ಗುರುವೇ ಒಂದೇ ನಿಮಿಷ, ಒಬ್ಬೊಬ್ಬರ ಹೆಸರು ಹೇಳ್ತೀರಾ ಮಾಡಿ. ಫಸ್ಟ್ ನೀವು ವಿಜಯ್, ನೆಕ್ಸ್ಟ್ 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 ಈ ಲಾಸ್ಕ್ ಇಂಗ್ಲೀಷ್ ಅಲ್ಲೂ ಹೇಳ್ತೀರಿ, ಇಂಗ್ಲೀಷು ಹಿಂದಿ ಎಲ್ಲ. I'm here to give my support to my dear uncle and my respected Bommai sir. So I'm here to render my support, sir. ವಿಜಯ್ 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 ಅದಾದ್ಮೇಲೆ ನಿಮ್ಗೆ ಕೈ ಕೊಡ್ತೇನೆ. ಒಂದು ನಿಮಿಷ ಗುರು, ಹಲೋ ಹಲೋ ಪ್ಲೀಸ್, ನಾನು ಅವ್ರಿಗೆ ಹೇಳಿದ್ದೀನಿ. ಸರ್, ನನ್ನ ಮನೆಯಲ್ಲಿ ನನಗೆ ಒಬ್ಬರು ಫಾದರ್ ಇದ್ದಾರಂತಂದರೆ, ಈಗ ನನ್ನ ತಂದೆನ ನಂಬ್ತೀನಿ ಅಂದ್ಕೊಳ್ಳೋಣ, ತಂದೆನ ನಂಬ್ತೀನಿ ಅಂದಾಗ ಅಕಸ್ಮಾತ್ ನನ್ನ ತಂದೆ ಒಂದು ದಾರಿ ತೋರಿಸಿದ್ರೆ ಅಥವಾ ಇದು ಮಾಡು ಅಂದಾಗ ಅದನ್ನು ನಾವು ಮಾಡ್ತೀವಿ ಅಷ್ಟೇ. ಸೊ ಇಲ್ಲಿ ಏನಾಗುತ್ತೆ, ಒಂದು ಒಳ್ಳೆಯ ಸ್ಥಾನದಲ್ಲಿ ನನ್ನ ಲೈಫಲ್ಲಿ ಅವ್ರು ಇರಬೇಕಾದ್ರೆ, ಸಪೋಸ್ ಅವರಿಗೆ ಕೆಲವು ನನ್ನ ಅವಶ್ಯಕತೆ ಎಲ್ಲಲ್ಲಿ ಬರುತ್ತೆ ಅಂತ ಅವ್ರಿಗೆ ಅಂತ ಅನ್ಸಿದ್ರೆ ಅದನ್ನು ನಾನು ಮಾಡ್ತೀನಿ ಸರ್. ಇಲ್ಲಿ ಒಂದು ನಿಮಿಷ, ನೆಕ್ಸ್ಟ್ ಪಬ್ಲಿಕ್ ಟಿವಿ ಇಲ್ಲಿ ಆಯ್ತಾ ವಿಜಯ್, ಪಬ್ಲಿಕ್ ಒಂದು ನಿಮಿಷ ಸರ್. ಸೊ ವೈ ಇಸ್ ದಿಸ್ ಸೋ ಡಿಸ್ಆರ್ಗನೈಸ್ಡ್, ಐ ವಾಂಟ್ ಟು ನೋ. ಒಂದು ನಿಮಿಷ ಒಂದು ನಿಮಿಷ, ನಾನು ಅವರಿಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಒಬ್ಬೊಬ್ಬರು ಕೇಳಿದಾಗ ಏನಾಗುತ್ತೆ, ಮಾತುಕತೆ ಆಗುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. 100 ಜನದ ಪ್ರಶ್ನೆಗೆ ಒಟ್ಟಿಗೆ ಉತ್ತರ ಕೊಡೋಕ್ಕಾಗತ್ತಾ ನನಗೆ? ಸೊ ಐ ಆಮ್ ಆಸ್ಕಿಂಗ್ ಯು ಸರ್. ಸೊ ನಿಮ್ಮಿಂದ ಸ್ಟಾರ್ಟ್ ಮಾಡೋಣ, ಟೈಮ್ ಇದೆ, ನಮಗೆ ಟೈಮ್ ಇದೆಯಲ್ಲ ಮ್ಯಾಮ್. ಹಾಂ, ಇವಾಗ ನೀವೇನೋ ಕೇಳಿದ್ರಿ ಸರ್. ಈಗ ನಿಮಗೇನು ಬೇಕೋ ಆ ಉತ್ತರ ನಾನು ಕೊಡಲೋ, ನನ್ನ ಉತ್ತರ ನೀವು ತೊಗೊಳ್ತೀರೋ? ಅಲ್ಲಲ್ಲ ಸರ್, ನಾನು ಕೇಳ್ತೇನೆ, ನಾನು ಫೈಟ್ ಮಾಡ್ತಾ ಇಲ್ಲ ಸರ್. ಅಯ್ಯೋ, ಸೊ ಇವಾಗ ನಾನು ಫಸ್ಟ್ ಲೈನಲ್ಲೇ ನಾನು ಅಂಡರ್ಲೈನ್ ಮಾಡ್ಕೊಂಡು ಬಂದೆ ಸರ್. ಇವಾಗ ಇನ್ನೊಂದು ಹೇಳ್ತೀನಿ, ನಾನು ಒಂದು ಪಕ್ಷದ ಪರವಾಗಿ ನಿಲ್ಲಕ್ಕೆ ಹೊರಟಿದ್ದೀನಿ ಅಂದರೆ ಖಂಡಿತವಾಗ್ಲೂ ನನ್ನ ಸ್ಟೇಟ್ಮೆಂಟ್ ಅದೇ ಇರುತ್ತೆ. ಅದಿಲ್ಲ ಅಂದಮೇಲೆ ನಾನು ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ವ್ಯಕ್ತಿ ನನಗೆ ಬಹಳ ಬೇಕಾದವರಾಗಿರೋದ್ರಿಂದ ಈ ವ್ಯಕ್ತಿ ಪರ ನಿಂತಿದ್ದೆ ಅನ್ನೋದು ಇಟ್ಸ್ ನಾಟ್ ಅ ಪೊಲಿಟಿಕಲ್ ಲೈನ್, ಇಟ್ ಈಸ್ ಅ ಕನೆಕ್ಟ್ ಐ ಹ್ಯಾವ್. ಅದನ್ನು ನೀಟಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಸರ್. ಅಲ್ಲ, ಯಾಕೆ ಈ ಪ್ರಶ್ನೆ ಎಲ್ಲ ಬಂದಿದ್ದಲ್ಲ, ಈಗ ಉತ್ತರ ಸಿಗ್ತಲ್ಲ ಸರ್.